ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಸೆಪ್ಟೆಂಬರ್ 15ರ ಒಳಗೆ ಮುಚ್ಚಲೇಬೇಕು ಅನ್ನುವಂತಹ ವಾರ್ನನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಡಿಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ಸೆಪ್ಟೆಂಬರ್ 15ರ ಒಳಗಾಗಿ ಮುಚ್ಚಬೇಕು ಅಂದ್ರು. ರಾಜಧಾನಿ ರಸ್ತೆ ಗುಂಡಿ ಬಗ್ಗೆ ನಿರಂತರ ವರದಿಯನ್ನ ಪಬ್ಲಿಕ್ ಟಿವಿ ಮಾಡಿತ್ತು. ಗುಂಡಿ ಮುಚ್ಚಲು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸೆಪ್ಟೆಂಬರ್ 15ರವರೆಗೂ ಗಡುವನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 15ರ ನಂತರ ಸಿಟಿ ರೌಂಡ್ಸ್ ಹಾಕ್ತೀನಿ, ಅಲ್ಲೇನಾದ್ರೂ 15 ದಿನಗಳಲ್ಲಿ ಗುಂಡಿಗಳನ್ನ ಮುಚ್ಚದೇ ಹೋದ್ರೆ ಮತ್ತೆ ಗುಂಡಿಗಳು ಕಾಣಿಸಿದ್ರೆ ಎಷ್ಟು ಅಧಿಕಾರಿಗಳು ಅಮಾನತ್ತಾಗ್ತಾರೋ ಗೊತ್ತಿಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನು ಕೂಡ ಡಿಸಿಎಂ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನ ರಸ್ತೆಗಳಲ್ಲಿ ಎಷ್ಟೆಷ್ಟು ಆಳಕ್ಕೆ ಗುಂಡಿಗಳಿವೆ, ಇದರಿಂದ ಎಷ್ಟೆಲ್ಲ ಅಪಾಯಗಳಿದೆ, ಅನಾಹುತಗಳಾಗ್ತಿದೆ, ಸಾವುಗಳಾಗ್ತಾ ಇದೆ ಅನ್ನುವಂತಹ ನಿರಂತರ ವರದಿಯನ್ನು ಪಬ್ಲಿಕ್ ಟಿವಿ ವಿತರಿಸಿತ್ತು. ಇದರ ಪರಿಣಾಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ, 15 ದಿನಗಳ ಗಡುವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ನಮ್ಮ ಸೀನಿಯರ್ ಆಫೀಸರ್ಸು, ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ. ನಾನು ಏನು 15 ದಿನ ಗಡುವು ಕೊಟ್ಟಿದ್ದೀನಿ, ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸ್, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಮರ್ಸಿಲೆಸ್ಸಾಗಿ ನಾವು ಆ್ಯಕ್ಷನ್ ತೊಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಿರೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಗಡುವು ಕೊಟ್ಟಿದ್ದೀನಿ, ಅದು ಎಲ್ಲರಿಗೂ ನೇರವಾಗಿ ಅವರಿಗೆ ಹೇಳಿದ್ದೀನಿ. ಸೊ ಅವ್ರವ್ರ ವಾರ್ಡಲ್ಲಿ ಅವ್ರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್ ಪಾಟ್ಹೋಲ್ಸ್ ಟು ಬಿ ಫಿಲ್ಡ್ ಇಮಿಡಿಯೇಟ್ಲಿ. ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ. ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ, ಎಮರ್ಜೆನ್ಸಿ ಮಳೆ ಬರೋದು ಚಾನ್ಸ್ ಇದೆ. ಆ ಸಂದರ್ಭದಲ್ಲಿ ಇಷ್ಟು ದಿನ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ, ಏನೂ ತೊಂದರೆ ಆಗ್ತಿದ್ದಂಗೆ. ಈಗ ಭಾಳ ಹುಷಾರಾಗಿರಬೇಕು, ನಮ್ಮ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾಚ್ ಮಾಡ್ಕೊಂಡಿರಬೇಕು. ಎಲ್ಲೆಲ್ಲಿ ಏನಾದರೂ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು, ಮನೆಗಳು ನುಗ್ಗುವಂಥ ಸಂದರ್ಭ ಇವೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ವಹಿಸಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಾನೇ ರೌಂಡ್ ಹೋಗ್ತೀನಿ, ಯಾರು ಸಸ್ಪೆಂಡ್ ಆಯ್ತಾರ. ಬೆಂಗಳೂರು ಅಭಿವೃದ್ಧಿ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗ ಅವರ ಮಾತನ್ನು ಕೇಳದೆ ಇನ್ನೆಲ್ಲಾದರೂ ಗುಂಡಿಗಳು ಕಾಣಿಸಿದರೆ, ಸೊ ಅವರ ಮಾತಿಗೆ ಉಲ್ಲಂಘನೆ ಮಾಡಿದರೆ ನೋಡೋಣ ಯಾವ ರೀತಿ ಆ್ಯಕ್ಷನ್ ತೆಗೆದುಕೊಳ್ತಾರೆ, ಅವರ ಮಾತನ್ನು ಮೀರಿ ನಡೆದುಕೊಳ್ತಾರಾ ಅಧಿಕಾರಿಗಳು ಅನ್ನೋದನ್ನು.